वेलकम टू आरएसजीबी चैनल बहुत विचारधारेक चैनल आरएसजीबी चैनल ना क्लीन मेन्शन आरएसजीबी चैनल आल सब्जेक्ट इवत विचार मने मद्दुगळु टैटल कोट्टिद्दे गोत्ता अज्जि हेळिद्रु अंत बट अदेन अर्थ निम्म मने मद्दुगळु मूरु एफेक्टिव वर्क आगुत्ते बाळ नोड्रि बहळ चेन्नागि एफेक्टिव वर्क आगुत्ते अदन्न हेळ्तीनि अदु हेळक्किन मुंचे नन्न चानेल्गे सब्स्क्रैब आगलिल्ल अंद्रे कळगडे सब्स्क्रैब अंते अदन्न प्रेस् माडि पक्कदल्लि बेल् ऐकान् बटन् कानुत्तदल्ल अदन्न प्रेस् माड्रि ना हाकु प्रतियोंदु वीडियोनू नोटिफिकेशन् आगि यूट्यूब् अल्लि फस्ट् निमगे सिगुत्ते हागु इदन्न नीवु माड्रि निमगे आगिद्रे नीवु माड्कोळ्ळि ಅಕಸ್ಮಾತ್ತಾಗಿ ಯಾರಾದರೂ ಬಳಸ್ತಿದ್ರೆ ಅವರಿಗೆ ಇದನ್ನು ಖಂಡಿತವಾಗಿ ಶೇರ್ ಮಾಡಿರಿ. ಮಾಡೋದ್ರಿಂದ ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗುತ್ತೆ. ಯಾಕಂತ ಸಬ್ಸ್ಕ್ರೈಬ್ ಮಾಡ್ತೀನಿ. ಮೊದಲನೇದಾಗಿ ಕೆಲವೊಬ್ಬರಿಗೆ ನಿದ್ದೆ ಬರ್ತಾ ಇರಲ್ಲ. ನೀ ಯಾವ ನಿದ್ದೆ ಬರ್ತಾ ಇರಲ್ಲ ಅದಕ್ಕೆ ಕಾರಣಗಳನ್ನ ಹೇಳಲ್ಲ, ಬಟ್ ಬರ್ತಾ ಇರಲ್ಲ ನಿದ್ದೆ. ನೈಟ್ ಏನಾದರೂ ನಿದ್ದೆ ಬರ್ತಾ ಇರಲ್ಲ, ಮಾಡಬೇಕಾಗಿರೋ ಟೈಮ್ನ ನೈಟು ನೈಟಲ್ಲಿ ನಿದ್ದೆ ಬರ್ತಾನೇ ಇರಲ್ಲ. ಅವ್ರು ಏನು ತಾಡ್ರೆ ಅವ್ರಿಗೆ ವಾಸಿ ಮನೆ ಮತ್ತು ಯಾವ ಥರ ಮಾಡಿದರೆ ಎಫೆಕ್ಟಿವ್ ವರ್ಕ್ ಆಗುತ್ತೆ. ನಾನು ಹೇಳ್ತಿದ್ದು ಇಂಗ್ಲೀಷ್ ಪರ್ಸನ್ ತಾಣದಲ್ಲ, ಎಫೆಕ್ಟಿವ್ ಮನೆಯಲ್ಲೇ ಮಾಡ್ಕೊಳ್ಳೋದು. ಹೇಗಪ್ಪ ಅಂತಂದರೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಶುದ್ಧ ಕೊಬ್ಬರಿ ಎಣ್ಣೆ. ಮತ್ತು ನೀವು ಮತ್ತು ಅಂಗಡಿಯಲ್ಲಿ ಹೋಗಿ ಕೆಮಿಕಲ್ ಇರೋ ಕೊಬ್ಬರಿ ಎಣ್ಣೆ ತೊಗೊಂಡ್ಬಿಟ್ರಿ, ಶುದ್ಧ ಕೊಬ್ಬರಿ ಎಣ್ಣೆ ನೀವೇ ಗಾಣದಲ್ಲಿ ಹಾಕ್ಸೋರ್ರಿ. ಆ ತೊಗೊಬಂದ್ಬಿಟ್ಟು ಒಂದು ಬೌಲ್ ಪಾತ್ರೆಲಿ ಇಟ್ಕೊಬಿಟ್ಟು ಆ ಕೊಬ್ಬರಿ ಎಣ್ಣೆ ಹಾಕೋಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು ಇದೆಯಲ್ಲ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿರಿ. ಚೆನ್ನಾಗಿ ಬಾಯ್ಲ್ ಮಾಡಿದ ತಕ್ಷಣ ಒಂದು ಸೀಸನ್ ಹಾಕಿಕೊಂಡು ನೈಟ್ ಮಕ್ಕಬೇಕಾದ್ರೆ ನೀವು ತಲೆಗೆ ಏನು ಎಣ್ಣೆ ಇದೆಯಲ್ಲ ಆಯಿಲು, ಕೊಕೊನಟ್ ಆಯಿಲು, ಅದು ಚೆನ್ನಾಗಿ ಮಸಾಲೆ ಮಾಡ್ಕೊಂಬೇಕಾದ್ರೆ ಖಂಡಿತವಾಗಿ ವಿತಿನ್ ಹಾಫ್ ಆನ್ ಅವರ್ ಒಳಗೆ ನಿಮಗಿದೆ ಚೆನ್ನಾಗಿ ಹತ್ತುತ್ತೆ. ಆಯಿತಾ, ಇದು ಮೊದಲನೇ ಮನೆ ಮದ್ದು. ಎರಡು ಮನೆ ಮದ್ದು ಏನಪ್ಪ ಅಂತಂದರೆ ನರ್ವ್ಸ್ ವೀಕ್ನೆಸ್ಸಿಂದ ಭಾಳಷ್ಟು ಪ್ರಾಬ್ಲಮ್ಗಳಾಗ್ತಿರ್ತಾರೆ. ಏನಂತ ಹೇಳಿದ್ರೆ ಕೈಕಾಲು ಹರ್ತ, ಸ್ಟ್ರೋಕು, ಇದು ಹಾರ್ಟ್ ಬ್ಲಾಕೇಜಸ್ಸು, ಬ್ರೈನು ಸ್ಟ್ರೋಕು ಇವೆಲ್ಲ ಆಗ್ತಾಯಿರ್ತಲ್ವ, ಇವೆಲ್ಲ ಆಗೋದೇನಕ್ಕೆ ನರ್ವ್ಸ್ ವೀಕ್ನೆಸ್. ಆಮೇಲೆ ಕಾಲು ಹರ್ತ ಆಗೋದು ಇವೆಲ್ಲ ಹೌದಲ್ಲ, ಇವೆಲ್ಲ ಸಿಂಪ್ಟಮ್ಸ್ಗಳು, ಕಾಲು ಹರ್ತ ಆಗೋದು, ಮೈಕೈ ನೋವು, ಇವೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನರ್ವ್ಸ್ ವೀಕ್ನೆಸ್. ನರ್ವ್ಸ್ ವೀಕ್ನೆಸ್ ನರ್ವ್ಸನ್ನು ಸ್ಟ್ರಾಂಗ್ ಮಾಡ್ತಿದ್ವಿ. ನಿಮ್ಮ ಈ ಹಾಲು ಕುಡಿಯೋದ್ರಿಂದ ನರ್ವ್ಸನ್ನು ಸ್ಟ್ರಾಂಗ್ ಮಾಡ್ತದೆ. ಅದು ಯಾವ ಹಾಲು? ನರ್ವ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಹಾಗಾದರೆ ಅದೇ ಯಾವ ಹಾಲು ಹೇಗೆ ಮಾಡ್ಕೋಬೇಕು? ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ರಿ. ಆ ಕ್ವಾಂಟಿಟಿ ತಕ್ಕಂಗೆ ನೀವು ಮಾಡ್ಕೊಳ್ರಿ. ಏನೋ ಆಯ್ತಾ, ನಾನು ಪದಾರ್ಥಗಳು ಹೇಳ್ತೀನಿ, ಐಟಮ್ಗಳು ಹೇಳ್ತೀನಿ, ನಿಮಗೆ ಎಷ್ಟೆಷ್ಟು ಬೇಕು ನೀವು ನೀವೇ ಡಿಸೈಡ್ ಮಾಡ್ಕೊಬಿಟ್ಟು ಮಾಡ್ಕೋಬೋದು. ಅದಕ್ಕೆ ಬಾದಾಮಿ ತಗೊಳ್ರಿ, ಬಾದಾಮಿ ಬೇಕು, ಏಲಕ್ಕಿ ಬೇಕು, ಮೂರನೇದಾಗಿ ಸೋಂಪು ಕಾಳು, ಈ ಮೂರಷ್ಟು ಪದಾರ್ಥಗಳು ಬೇಕು. ಉದಾಹರಣೆ ಮೂರು ಪದಾರ್ಥಗಳು, ಈ ಮೂರು ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ರಿ. ಈಗ ಏನು ಮಾಡಿದ್ರೆ ಈ ಬಾದಾಮಿ, ಏಲಕ್ಕಿ, ಸೋಂಪು ಕಾಳನ್ನ ನೈಟು ನೀವು ಮಲ್ಕೊತೀರಲ್ಲ ನೈಟು ಫುಲ್ಲು ನೆನೆ ಇಡಬೇಕು, ಚೆನ್ನಾಗಿ ನೆನಿಬೇಕು. ತಿರುಗಿ ಮಾರನೇ ದಿವಸ ಬೆಳಿಗ್ಗೆ ಹೇಳ್ತಿರಲ್ಲ ಟೀ ಬದಲು, ಆಯಿತಾ, ನೀವು ಟೀ ಕುಡಿತೀರ ಅದು ಬದಲು ಏನು ಮಾಡಿ ಅಂತಂದರೆ ಇದನ್ನು ತೆಗೆದುಬಿಟ್ಟು ಮಿಕ್ಸಿ ಇದನ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ರಿ. ಅದು ಹಾಲು ಟೈಪ್ ಆಗುತ್ತೆ. ಆಯಿತಾ, ಅದನ್ನು ತೊಗೊಬಿಟ್ಟು ಒಂದು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ರಿ. ಬಾಯ್ಲ್ ಮಾಡಿಟ್ಟ ಮೇಲೆ ರುಚಿಗೆ ನಿಮಗೆ ಬೇಕು ಅಂದರೆ, ಶುಗರ್ ಪೇಷೆಂಟ್ ಇದ್ದರೆ ಬೇಡ, ಶುಗರ್ ಪೇಷೆಂಟ್ ಇಲ್ಲ ಅಂದ್ರೆ ಇದು ಹಾಕೊಳ್ಳಿ. ಏನಾಗಲ್ಲ, ಕಲ್ಲು ಸಕ್ಕರೆ, ಕಲ್ಲು ಸಕ್ಕರೆ ಗೊತ್ತಾ ದೇಹನ ತಂಪು ಮಾಡುತ್ತೆ, ಅದು ಗೊತ್ತಿದೆ ನಿಮಗೆ. ಆಮೇಲೆ ಬೆಲ್ಲ, ಬೆಲ್ಲ ಕಲ್ಲು ಸಕ್ಕರೆ ಇಲ್ಲಾಂದ್ರೆ ಅದು ಸ್ಕಿಪ್ ಮಾಡಿ ಬೆಲ್ಲ ನೋಡಿ ಹಾಕ್ಬೋದು. ಬೆಲ್ಲದಲ್ಲಿ ಏನಿದೆ ಐರನ್ ಕಂಟೆಂಟ್ ಇದೆ ಅಲ್ವಾ, ಹಾಕೊಂಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಅದನ್ನು ಸೋಸ್ಕೊಂಡು ಡೈಲಿ ಕುಡಿತಾ ಬರ್ರಿ. ಅದು ಎಂಥದೇ ನರ್ವ್ಸ್ ವೀಕ್ನೆಸ್ ಆಗಿರಲಿ, ಅದರಲ್ಲಿ ಎಂಥದೇ ಇದೆ ಆಗಿರಲಿ, ಕಾಲಕ್ರಮೇಣ ತೊಗಾಕುತ್ತೆ. ಇದು ಎಲ್ಲಿವರೆಗೂ ಮಾಡಬೇಕು ಅಂದರೆ ನೀವು ಪರ್ಯಂತ ನೀವು ಇದನ್ನೆಲ್ಲ ಮಾಡ್ಕೊತಾ ಡೈಲಿ ಬೆಳಿಗ್ಗೆ ನೀವು ಟೀ ಕುಡಿಯಬಾರ್ದು, ಇದು ಮಾಡ್ಕೋಬೋದು. ಇಲ್ಲ ಅಟ್ಲೀಸ್ಟ್ ವಾರಕ್ಕೆ ಒನ್ ಟೈಮ್ ಆರ ಟೂ ಟೈಮ್ ಆರ ಮಾಡ್ಕೊತಾ ಬರ್ರಿ. ಯಾವುದೇ ಕಾರಣಕ್ಕೂ ನಿಮಗೆ ನರ್ವ್ಸ್ ಪ್ರಾಬ್ಲಮ್ ಬರೋದೇ ಇಲ್ಲ. ನಾನು ಹೇಳಿದ್ರೆ ಬ್ಲಾಕೇಜ್ ಆಗಿರ್ಬೋದು, ಯಾವುದೇ ಬರೋದಿಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದು ಎರಡನೇ ಮನೆ ಮತ್ತು ಎಫೆಕ್ಟಿವ್ ವರ್ಕ್ ಆಗುತ್ತೆ. ಮೂರನೇದು ಕುರ. ಕುರದ ಬರೀ ಕಾರಣಗಳು ಬೇಕಷ್ಟಿದ್ದಾವೆ. ಕುರ ಅಂದ್ರೆ ಗೊತ್ತಾಗತ್ತಲ್ಲ, ಕಜ್ಜಿ ಟೈಪ್ ಆಗ್ಬಿಟ್ಟು ಒಂಥರ ಗುಳೆ ಟೈಪ್ ಆಗುತ್ತಲ್ಲ, ಅದು ಕುರ. ಅದನ್ನು ಎಫೆಕ್ಟಿವ್ ಆಗಿ ಹೇಗೆ ತೆಗಿಬೋದು ಅಂತ ಹೇಳಿದ್ರೆ, ನೀವು ಮುಟ್ಟಿದ್ರ ಮನೆ ಕೇಳಿದ್ರೆ ಟಚ್ ಮೀ ನಾಟ್, ಇಂಗ್ಲೀಷಲ್ಲಿ ಟಚ್ ಮೀ ನಾಟ್ ಅಂತ ಹೇಳ್ತೀವಿ. ಮುಟ್ಟಿದ್ರ ಮನೆ ಎಲೆನ ಇದಿಷ್ಟು ಹರ್ಕೊಬಂದ್ಬಿಟ್ಟು ಚೆನ್ನಾಗಿ ತೊಳ್ಕೊಬಿಟ್ಟು ಅದನ್ನು ಚೆನ್ನಾಗಿ ಜಜ್ಕೊಳ್ರಿ. ಅದು ಪೇಸ್ಟ್ ತೊಗೊಳ್ರಿ, ಪೇಸ್ಟ್ ಮಾಡ್ಕೊಬಿಟ್ಟು ಅದು ನೀವೇನು ಮಾಡ್ಕೋದಕ್ಕೆ ಅಷ್ಟ ಹಾಕೊಳ್ರಿ. ಅಷ್ಟ ಹಾಕೊಂಬಿಟ್ಟು ನೀವು ಎಲ್ಲಿ ಕುರ ಆಗಿರ್ತಲ್ಲ ಆ ಕುರದಲ್ಲಿ ಕುರುಕ್ಕೆ ಕರೆಕ್ಟಾಗಿ ಅದನ್ನು ಪಟ್ಟು ಹಾಕ್ಬೋದು. ಇಲ್ಲ ಅಂದರೆ ಕೈಯಲ್ಲಿ ಎಲ್ಲಿ ಕುರ ಆಗಿರುತ್ತೆ ಆ ಕುರದ ಮೇಲೆ ಅದನ್ನು ನಂಗೆ ಸೋರ್ಕೊಳ್ರಿ. ಒಂದು ಸಿಕ್ಸ್ ಅವರ್ಸ್ ಅಥವಾ ಟೂ ಅವರ್ಸ್ ಹಾಗೆ ಬಿಟ್ಟು ಸಿಕ್ಸ್ ಅವರ್ಸ್ ಬಿಟ್ಟರೆ ಭಾಳ ಎಫೆಕ್ಟಿವ್ ವರ್ಕ್ ಆಗುತ್ತೆ. ನೀವು ಅದಕ್ಕೆ ಪಟ್ ಕಟ್ಕೊಂಡು ಅಂತ ಪಟ್ಟಂದರೆ ಬ್ಯಾಂಡೇಜ್ ಟೈಪ್ ಹಾಕೊಳ್ಳೋದು. ಆಗಲಿಲ್ಲ ಅದು ಕಟ್ಕೊಳ್ಳೋ ಅಂಥ ಜಾಗದಲ್ಲಿ ಹಾಕೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಅದನ್ನು ರೇಪ್ರೋ ಮಾಡ್ಕೊಂಡು ಟೂ ಅವರ್ಸ್ ಅಲ್ಲ ಬಿಟ್ಟರೆ ಬಿಡೋದ್ರಿಂದ
ಭಾಳ ಇಲ್ಲ ಸಿಂಕರ್ ಆಗುತ್ತೆ ಇಲ್ಲ ಒಡ್ಕಲ್ ಇದಾಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ಅದು ನಿಮಗೆ ಜಾಸ್ತಿ ಹೊತ್ತಿರೋದಿಲ್ಲ ವಿದಿನ್ 3 ಡೇಸಲ್ಲಿ ಆ ಪೂರ ಮಾಯ ಆಗುತ್ತೆ ಇದು ಮಾಡಿ ನೋಡಿರಿ ಇದು ನಾನು ಇದನ್ನು ಕೊಟ್ಟಿದ್ದೀನಿ ಅಂತ ಹೇಳಿದರೆ ರೆಮಿಡಿಗಳು ಭಾಳಷ್ಟು ಜನಕ್ಕೆ ಉಪಯೋಗ ಆಗಿ ಅದು ಒಳ್ಳೆ ಗುಡ್ ರಿಸಲ್ಟ್ ಬಂದಾಗಷ್ಟೇ ಇದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಇಲ್ಲಾಂದರೆ ಯಾವ ಕಾರಣಕ್ಕೂ ಮಾಡಿರೋದಿಲ್ಲ ನೀವು ಕಣ್ಣು ಮುಚ್ಕೊಂಡು ನಾವು ಒಂದ್ಸಲ ಕೊಟ್ಟಿದ್ದೀನಿ ಅಂದರೆ ಕಣ್ಣು ಮುಚ್ಕೊಂಡು ಮಾಡ್ಬೋದು ಅಂತ ಹೇಳ್ಕೊತ ನಾನು ಒಂದು ನೆಕ್ಸ್ಟ್ ಹೊಸದಾದ ವಿಚಾರದ ಬದಿಗೆ ಬಂದ್ಬಿಟ್ಟು ಅಲ್ಲಿವರೆಗೂ ಎಲ್ಲರಿಗೂ